ಇಂದು ವೀರಮದಕರಿ ಗರ್ಜಣೆ ಸಂಘ ವತಿಯಿಂದ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಲಾಗಿದ್ದು, ತಿಳಕವಾಡಿ ರಾಣಿ ಪಾರ್ವತಿದೇವಿ ಮಹಾವಿದ್ಯಾಲಯ ಹತ್ತಿರವಿರುವಂತಹ ವೃತ್ತಕ್ಕೆ ರಾಜವೀರ ಮದಕರಿ ನಾಯಕ ವೃತ್ತ ಎಂದು ನಾಮಕರಣ ಮಾಡಬೇಕೆಂದು ಒತ್ತಾಯಿಸಿ ಮನವಿಯನ್ನು ಕೊಡಲಾಗಿದೆ. ಈ ಸಂದರ್ಭದಲ್ಲಿ ವೀರಮದಕರಿ ಸಂಘಟನೆಯ ರಾಜ್ಯಾಧ್ಯಕ್ಷ ಆನಂದ ಶಿರೂರ್, ವಿಕಾಸ್ ಶಿರೂರ್, ಆನಂದ ಬಡಿಗೇರ್ ಸೇರಿದಂತೆ ಹಲವಾರು ಸಂಘಟನೆಯ ಕಾರ್ಯಕರ್ತರು ಕೂಡ ಸಾಥನ ನೀಡಿದ್ದಾರೆ. ವರ್ಷಗಳಿಂದ ಬೆಳಗಾವಿಯ ಏನು ರಾಷ್ಟ್ರೀಯ ಹೆದ್ದಾರಿ ಇದೆ, ಅದರಲ್ಲಿ ದೇಶಮುಖ್ ರೋಡ್ ಮತ್ತು ರಾಣಿ ಪಾರ್ವತಿ ದೇವಿ ಮಹಾವಿದ್ಯಾಲಯಗಳನ್ನ ಸೇರಿಸುವಂತ ಒಂದು ವೃತ್ತಕ್ಕೆ ಕರ್ನಾಟಕದ ಒಂದು ಗಂಡದ ಇತಿಹಾಸವನ್ನು ಮೆರೆದಂತ ಗಂಡುವಲಿ ರಾಜ ವೀರ ಮದಕರಿ ಅವರ ನಾಮಕರಣವನ್ನು ಮಾಡಿ ಅಲ್ಲಿ ಅವರ ಪುತ್ಥಳಿಯನ್ನ ಸ್ಥಾಪಿಸಬೇಕಂತ ವೀರ ಮದಕರಿ ಗರ್ಜನೆ ಹಾಗೂ ಅನೇಕ ಕನ್ನಡ ಪರ ಸಂಘಟನೆಗಳು ಒತ್ತಾಯ ಮಾಡ್ತಾ ಬಂದಿವೆ. ಆದರೆ ಇಲ್ಲಿವರೆಗೂ ಮಹಾನಗರ ಪಾಲಿಕೆ ಒಂದು ನಿರ್ಧಾರ ತೆಗೆದುಕೊಂಡ ನಂತರವೂ ಈ ಒಂದು ಕೆಲಸ ಒಂದು ಏನು ಯೋಜನೆಯನ್ನ ಕಾರ್ಯರೂಪಕ್ಕೆ ತಂದಿಲ್ಲ. ಅದಕ್ಕೆ ನಾವೇನು ಹೇಳೋದಂದ್ರೆ ಈ ಒಂದು ಏನು ಕಾರ್ಯ ಮಾಡಬೇಕಾಗಿದೆ. ಇದಕ್ಕೆ ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ಎಲ್ಲ ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಹಾಗೂ ಅಲ್ಲಿನ ಮಾನ್ಯ ಶಾಸಕರಾದಂತ ಅಭಯ ಪಾಟೀಲ್ರಿಗೂ ನಾವು ಒತ್ತಾಯದ ಮನವಿಯನ್ನ ಮಾಡ್ತೀವಿ. ಈ ನಮ್ಮ ಒಂದು ಮನವಿಯನ್ನ ಹಗರವಾಗಿ ತೆಗೆದುಕೊಳ್ಳದೆ ನಮ್ಮ ಸಂಯಮದ ಒಂದು ಏನು ಅವರು ಪೇಷಂಟ್ ಚೆಕ್ ಮಾಡ್ತಾ ಇದ್ದಾರೆ ಅದನ್ನ ಬಿಟ್ಟು ಈ ಒಂದು ನಮ್ಮ ಮನವಿಯನ್ನ ಒತ್ತಾಯದ ಆಗ್ರಹ ಆದೇಶ ಅಂತ ತಿಳ್ಕೊಂಡು ಕಾರ್ಯರೂಪಕ್ಕೆ ತರಬೇಕಾಗಿದೆ. ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ನಮಗೆಲ್ಲರಿಗೂ ಗೊತ್ತು, ಈಗಿರುವಂತ ಜಿಲ್ಲಾಡಳಿತ ಇರಲಿ, ಮಹಾನಗರ ಪಾಲಿಕೆ ಇರಲಿ ಹಾಗೂ ಜನಪ್ರತಿನಿಧಿಗಳಿರಲಿ, ಇವರು ಗಂಡುಬಲಿ ರಾಜ ವೀರ ಮದಕರಿ ಅವರ ನಾಮಕರಣ ಮಾಡಿ ಅಲ್ಲಿ ಅವರ ಪುತ್ರಿಯನ್ನ ಸ್ಥಾಪಿಸುವಂತ ಗಂಡದಿಯನ್ನ ಹೊಂದಿದ್ದಾರೆ ಅಂತ ನಾವು ವಿಶ್ವಾಸ ವ್ಯಕ್ತಪಡಿಸ್ತೀವಿ. ಇವರು ಬ್ಯೂರೋ ರಿಪೋರ್ಟ್, ಮಹಾಂತೇಶ್ ಎಸ್ ಹುಲಿಕಟ್ಟಿ, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.